ಹಾಯ್ ಹಲೋ, ವೆಲ್ಕಮ್ ಟು ವೀಣಾ ಟಿ ವಿ ಚಾನಲ್. ಇನ್ಸ್ಟೆಂಟಾಗಿ ಪಲಾವ್ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬೀನ್ಸ್ ಒಂದು ಬಟ್ಲಷ್ಟು, ಮತ್ತು ಕ್ಯಾರೆಟ್, ಆಲೂಗಡ್ಡೆ, ಬಟಾಣಿ, ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಪುದೀನ, ಟೊಮೊಟೊ, ಮತ್ತು ಬೆಳ್ಳುಳ್ಳಿ. ಮೊದಲಿಗೆ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು ಅದಕ್ಕೆ ಆಯಿಲ್ ಹಾಕಬೇಕು. ಆಯಿಲ್ ಒಂದು ಎರಡು ಚಮಚ ಅಷ್ಟು ಹಾಕಬೇಕು. ಸಾಸಿವೆ, ಅದಕ್ಕೆ ಪಲಾವ್ ಎಲೆ, ಲವಂಗ, ಮತ್ತು ಚಕ್ಕೆ, ಅನಾನಸು, ಮತ್ತು ಸೋಂಪು. ಅದಕ್ಕೆ ಸ್ವಲ್ಪ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ಸ್ವಲ್ಪ ಇಂಗು ಸ್ವಲ್ಪ ಹಾಕಬೇಕು. ಮತ್ತು ಈರುಳ್ಳಿ, ಕರಿಬೇವು, ಅದೆರಡು ಸ್ವಲ್ಪ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ಹಸಿ ಮೆಣಸಿನ್ಕಾಯಿ, ಫಸ್ಟ್ ಟೈಮ್ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದು ಫ್ರೈ ಆಗಿದೆ, ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ. ಇವಾಗ ಟೊಮೊಟೊ ಮತ್ತು ಬೆಳ್ಳುಳ್ಳಿ ತುರುಕಿ ಹಾಕ್ತೀನಿ. ಈಸಿಯಾಗಿ ಮಿಕ್ಸಿ ಏನು ಹಾಕಿದೆ ಅಲ್ಲೇ ಮಾಡ್ಕೋಬೋದು, ಬೇಗ ಆಗುತ್ತೆ. ಕರೆಂಟ್ ಇಲ್ಲ ಅಂದ್ರೂ ಮಾಡ್ಕೋಬೋದು. ಇವಾಗ ಕಟ್ ಮಾಡಿ ಇಟ್ಕೊಂಡಿದೆ ತರಕಾರಿ, ಆಲೂಗಡ್ಡೆ, ಬಟಾಣಿ, ಕಟ್ ಮಾಡೆಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಎಲ್ಲ ಹಾಕ್ತೀವಿ. ತರಕಾರಿ ಸ್ವಲ್ಪ ಫ್ರೈ ಹಾಕ್ಬೇಕು, ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಕಾಯಿ ಹಾಕಿ
ಹಾಕ್ತಿದ್ದೀನಿ. ಕುರಿನ ಕಟ್ ಮಾಡಿ ಹಾಕ್ತೀನಿ. ಕುರಿನ ಕೈಯಿಂದ ಸಾಂಬಾರು ಮಾಮೂಲಿ ಯೂಸ್ ಮಾಡ್ತೀವಲ್ಲ ಅದು ಧನಿಯಾ ಪುಡಿ ಮತ್ತು ಖಾರದ ಪುಡಿನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸ್ವಂತ ಹಚ್ಚಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎಲ್ಲ ಇದನ್ನ ಮಾಮೂಲಿಯಾಗಿನೂ ಯೂಸ್ ಮಾಡ್ಬೋದು. ಮಿಕ್ಸಿ ಹಾಕಿ ಹಾಕಿನೇ ಸ್ವಲ್ಪ ಆಗೋಲ್ಲ. ಏನೇನು ಇದ್ದರೆ ಅಡುಗೆ ಹಾಕ್ತೀವಲ್ಲ ಅದಕ್ಕೋಸ್ಕರ ನಾವು ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ವಿ. ಅದಿಲ್ಲ ಅದನ್ನು ಗರಂ ಮಸಾಲೆ ಪುಡಿನ ಹಾಕ್ತೀವಿ. ಯಾವ್ದು ಹಾಕಿದ್ರೆ ನಾವು ಮನೆಯಲ್ಲಿ ನಾವು ಇಟ್ಕೊಂಡು ಇರ್ತೀವಲ್ಲ ಅದೇ ಪುಡಿನ ಯೂಸ್ ಮಾಡ್ತೀವಿ. ಅದು ಟೇಸ್ಟಿಯಾಗಿ ಇರುತ್ತೆ, ಈಸಿಯಾಗಿ ಮಾಡ್ಕೋಬೋದು. ನಾವು ಮಸಾಲೆ ಪುಡಿ ಹಾಕಿದ್ದೀವಲ್ಲ ಆ ಸ್ವಲ್ಪ ಫ್ರೈ ಆಗಬೇಕು ತರಕಾರಿಗೆಲ್ಲ. ನಾನು ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ ಮೂರು ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ. ನಾವು ಅಕ್ಕಿನ ಫಸ್ಟೇ ತೊಳೆದು ಒಂದು 10 ನಿಮಿಷ ನೆನೆಸಿಡ್ಬೇಕು. ಅವಾಗ ಅನ್ನ ಉದುರಾಗುತ್ತೆ ಮತ್ತು ಸ್ಮೂತಾಗೂ ಇರುತ್ತೆ, ಅನ್ನ ಗಟ್ಟಿಯಾಗಿರಲ್ಲ ಬೆಣ್ಣೆ ಆದಮೇಲೆ. ನೀರು ಸ್ವಲ್ಪ ಕಾಯಿ ಮೇಲೆ ಹಾಕಿ ಹಾಕ್ಬೇಕಿಲ್ಲ ಅಂದರೆ ಅದು ಎರಡು ಕಲರ್ ಕಲರ್ ಆಗಿರುತ್ತಲ್ಲ ಅನ್ನ ಕೆಳಗಡೆ ವೈಟಾಗಿ ಮೇಲೆ ಎಲ್ಲ ಕಲರ್ ಆಗಿರುತ್ತೆ. ನಾವು ಆ ನೀರೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ಅಕ್ಕಿ ಹಾಕಿದ್ರೆ ಕಲರ್ ಎಲ್ಲ ಚೆನ್ನಾಗಿ ಬಂದಿರುತ್ತೆ ಅಕ್ಕಿ ಅನ್ನ. ಇವಾಗ ಕೊತ್ತಂಬರಿ ಸೊಪ್ಪಿನ ತೊಳೆದಾಕ್ತಾ ಇದ್ದೀನಿ. ಇವಾಗ ನೆನೆಸಿಟ್ಕೊಂಡಿದ್ದೀನಲ್ಲ ಅಕ್ಕಿನ ಹಾಕ್ತೀವಿ. ನೀರು ಕಾಯಬೇಕು, ಕಾಯಿ ನೀರು ಕಾದಿದೆ. ಇವಾಗ ಅಕ್ಕಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿಟ್ಕೊಂಡಿದ್ದಲ್ಲ ಅಕ್ಕಿನ ಅದನ್ನು ನೆನೆಸಿಟ್ಟಿರೋದ್ರಿಂದ ಒಂದು 2 ವಿಸಿಲ್ ಬಂದರೆ ಸಾಕು ಅನ್ನ ಉದುರಾಗಿ ಚೆನ್ನಾಗಾಗುತ್ತೆ. ನಾವು ಗರಂ ಮಸಾಲೆ ಏನು ಯೂಸ್ ಮಾಡ್ದಿರಾ ಹಂಗೆ ಮಾಡಿರೋದು. ಇದು ಟೇಸ್ಟ್ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ ನೀವು. ಮತ್ತು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅಕ್ಕಿ ಎಲ್ಲ ಹಾಕಿದ್ಮೇಲೆ ಸಾಲ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡಿ ಕಮ್ಮಿ ಇದ್ದರೆ ಅವಾಗ ಸ್ವಲ್ಪ ಹಾಕ್ಕೊಳ್ಬೋದು.
ನಾನು ಅದು ಪಲಾವ್ ವೆರೈಟ ಮಾಡಿದ್ದೀನಿ. ಮೊಸರು ಹಾಕಿ ಮೊಸರು ಮತ್ತು ಅದಕ್ಕೆ ಈರುಳ್ಳಿ ಹಾಕಿ ಮೆಣಸಿನಕಾಯಿ ಮತ್ತು ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಗಟ್ಟಿ ಮೊಸರು ಹಾಕಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ರೈತ ಮಾಡಿ ಪಲಾವ್ ಮತ್ತು ರೈತ ಸೂಪರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ. ಕರೆಂಟ್ ಇಲ್ಲ ಪಲಾವ್ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡೋದು. ಈ ರೀತಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟಿನ. ನಾವು ಮಾಮೂಲಿ ಸಾಂಬಾರು ಪುಡಿ ಎಲ್ಲ ಯೂಸ್ ಮಾಡ್ತೀವಲ್ಲ ಧನಿಯಾ ಪುಡಿ ಅದೇ ಯೂಸ್ ಮಾಡಿದ್ದೀವಿ. ಧನಿಯಾ ಪುಡಿ ಮತ್ತು ಅಕ್ಕಾಯ ಪುಡಿ ಎರಡು ಯೂಸಿನ ಬಂತು ಕುಕ್ಕರು ಹಾಕಿ ಮಾಡಿ ಇವಾಗ ಕುಕ್ಕರ್ ತಣ್ಣಗಾಗಿದೆ. ಬ್ಯಾಚ್ಲರ್ಸು ಮಾಡ್ಕೋಬೋದು ಮತ್ತು ಬೇಗ ಕೆಲಸಕ್ಕೆ ಹೋಗಬೇಕು ಅನ್ನೋರು ಮಾಡ್ಕೋಬೋದು. ತರಕಾರಿ ಎಲ್ಲ ರಾತ್ರಿನೇ ಕಟ್ ಮಾಡಿ ಇಟ್ಕೊಂಡಿದ್ರೆ ಬೆಳಗ್ಗೆ ಒಂದು 10-15 ನಿಮಿಷಕ್ಕೆಲ್ಲ ಪಲಾವ್ ರೆಡಿ ಆಗುತ್ತೆ. ನೋಡಿ ಅನ್ನ ಹೆಂಗಾಗಿದೆ ಅಂತ ಉದುರಾಗಿ ಚೆನ್ನಾಗಾಗಿದೆ. ನೋಡಿ ಹೆಂಗಾಗಿದೆ ಅನ್ನ. ಎಲ್ಲ ಕಡೆಯೂ ಕಲರ್ ಒಂದೇ ಕಲರ್ ಇದೆ. ನಾವು ನೀರು ಬಿಸಿ ಆಗದೇನೆ ಅಕ್ಕಿ ಹಾಕಿದ್ರೆ ಅದು ಕಲರ್ ಅಷ್ಟು ಚೆನ್ನಾಗಿ ಬರೋಲ್ಲ ಅನ್ನ. ಅದಕ್ಕೋಸ್ಕರ ನೀರು ಕಾದಾದ್ಮೇಲೆ ಅಕ್ಕಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅದು.